ತಪ್ಪಾದ್ರೆ ಬೆಂಡೆತ್ತಬೇಕು, ಯಾರು ಸುಮ್ಸುಮ್ಮನೆ ಹೋಗ್ತಿರ್ತಾರೆ ಅವರಿಗೆ ಸರಿಯಾಗಿ ವಿಚಾರಿಸ್ಕೋಬೇಕು, ಫೈನ್ ಹಾಕಬೇಕು, ಸೀಸ್ ಮಾಡಬೇಕು. ಆದರೆ ಅದರ ಮಧ್ಯೆ ಇನ್ಯಾರೋ ಜೆನ್ಯೂನ್ ಅಂಡ್ ಇರೋರು ಇವರಿಗೆ ಒಂಚೂರು ತೊಂದರೆ ಆದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್, ಅದು ಗದಗದಿಂದ. ಗದಗ ಜಿಲ್ಲೆ ನಾಳೆಯಿಂದ 5 ದಿನ ಲಾಕ್ಡೌನ್, ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ರು ಜನ. ಬ್ರೇಕಿಂಗ್ ನ್ಯೂಸ್. ನಾಳೆಯಿಂದ 5 ದಿನ ಲಾಕ್ಡೌನ್, ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಗದಗಿಂದ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಗ್ರೇನ್ ಮಾರುಕಟ್ಟೆ ಭಾರಿ ಜನಜಂಗುಳಿ. ಲೆಟ್ಸ್ ಸೀ ಹೇಗಿದೆ ಅಂತ ನಾನು ದೃಶ್ಯ ನೋಡಬೇಕು. ಈಗ ಲೈವ್ ಅಲ್ಲೇ ನಿಂತು ಆ ದೃಶ್ಯ ನೋಡ್ತಿದ್ದೀನಿ. ಈಗ ಬರ್ತಾ ಇದೆ ಅಲ್ಲಿ ಸಾಮಾಜಿಕ ಅಂತರವನ್ನ ಪಾಲಿಸಿಲ್ಲ. ಕರಿಯೋ ಇಷ್ಟು ಜನ ಇದ್ದಾರೆ ಇಲ್ಲಿ ಗ್ರೇನ್ ಮಾರ್ಕೆಟ್. ಜನ ತುಂಬಾನೇ ಇದ್ದಾರೆ. ಅಗತ್ಯ ವಸ್ತುಗಳು ಬಟ್ಟೆ ಗಿಟ್ಟೆ ಎಲ್ಲ ಇದೆ. ಓಕೆ ನೋಡೋಣ. ಸಾಮಾಜಿಕ ಅಂತರ ಪಾಲಿಸದೆ ಖರೀದಿ ಮಾಡ್ತಿದ್ದಾರೆ. ಮಾಸ್ಕ್ ಹಾಕಿಲ್ಲವಂತೆ ತುಂಬಾ ಜನ ಓಡಾಡ್ತಿದ್ದಾರೆ. ಅವರ ಯಾರ್ಯಾರು ಮಾಸ್ಕ್ ಹಾಕಿಲ್ಲ, ಮಾರ್ಗಸೂಚಿ ಉಲ್ಲಂಘಿಸಿಲ್ಲ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಯಾರು ಬರಲ್ಲ. ಬಿಕಾಸ್ ಇದು ಒಳಗೋದ್ರೆ ಬೇರೆವರಿಗೂ ಭಯ ಆಗುತ್ತೆ. ಇಷ್ಟೊಂದು ಜನ ಇದ್ದಾರೆ ನೋಡಿ ಗ್ರೇನ್ ಮಾರ್ಕೆಟ್ ಗದಗ ಅಗತ್ಯ ವಸ್ತುಗಳ ಖರೀದಿಗೆ. ಬಿಕಾಸ್ ನಾಳೆಯಿಂದ 5 ದಿನಗಳ ಕಾಲ ಅಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಘೋಷಣೆ. ಈ ಜಗತ್ತಲ್ಲಿ ಏನು ಸಿಗಲ್ಲ ಅಂತ ಮುಗಿಬಿದ್ದಂಗೆ ಕಾಣಿಸ್ತಾ ಇದೆ. ಆ ಹೆಣ್ಮಗಳು ನಾನು ನೋಡ್ತಾ ಇದ್ದೆ, ಬಹಳ ಕೋಪ ಮಾಡ್ಕೊಂಡೇನೆ ಬೈತಾ ಇದ್ರು ಹೆಣ್ಮಗಳು. ಬಟ್ ಮಾಸ್ಕ್ ಹಾಕೊಳ್ಳಿ ಆಂಟಿ ಅನ್ಬೇಕಷ್ಟೇ. ಆ ಹೆಣ್ಮಗಳು ಮಾಸ್ಕ್ ಹಾಕೊಂಡಿಲ್ಲ, ಹಂಗೆ ಮಾತಾಡ್ತಾ ಇದ್ರೆ ಬಹಳ ಕಷ್ಟ, ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಷ್ಟೊಂದು ಜನಜಂಗುಳಿ ಇದೆ, ಮಾಸ್ಕ್ ಹಾಕೊಳ್ಳೇಬೇಕಾದಂತಹ ಸಂದರ್ಭ, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಅದು ಪ್ರಾಬ್ಲಮ್. ನೋಡಿದ್ರೆ ಬಹಳ ಬೇಜಾರಾಗ್ತಿದೆ, ಒಂದ್ಸರಿ ಬೈಬೇಕು ಅನ್ಸ್ಬಿಡುತ್ತೆ, ಒಂದ್ಸರಿ ಯಾಕಿಂಗ್ ಮಾಡ್ತಿದ್ದಾರೆ ಅಂತ ನಮಗೆ ಬೇಜಾರಾಗ್ಬಿಡುತ್ತೆ ಅವ್ರ ಮೇಲೆ. ಆ ಥರ ಜನ ಮುಗಿಬಿದ್ದಿದ್ದಾರೆ. 5 ದಿನ ಮಾರ್ಕೆಟ್ ಇರಲ್ಲ, ಎಲ್ಲ ಕೊಂಡ್ಕೋಬೇಕು. ಅಲ್ಲಿಂದ ಹಾವೇರಿ ಕಡೆ. ಹಾವೇರಿಯಲ್ಲಿ ಲಾಕ್ಡೌನ್ ಇದ್ರೂ ಕೂಡ ವ್ಯಾಪಾರ ಮಾಡ್ತಿದ್ದಾರೆ. ಹಾವೇರಿ ಜಿಲ್ಲೆಯ 7 ಅಂಗಡಿಗಳ ಮೇಲೆ ಕೇಸ್ ದಾಖಲಾಯಿತು. ಇಲ್ಲಿ ನೋಡಿ ಹೆಂಗಿದೆ ಅಂತ. ಲಾಕ್ಡೌನ್ ಬಟ್ ಸ್ಟಿಲ್ ವ್ಯಾಪಾರ ಮಾಡ್ತಿದ್ದಾರೆ. ಕೊರೋನಾ ರೂಲ್ಸ್ ಅನ್ನು ಪಾಲಿಸಿಲ್ಲ ಅಂಗಡಿಗಳು, ಅದರ ವಿರುದ್ಧ ಕೇಸ್. ಬ್ರೇಕಿಂಗ್ ನ್ಯೂಸ್. ಹಾವೇರಿ ನಗರ, ಹಾವೇರಿ ಗ್ರಾಮೀಣ ಮತ್ತು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ 7 ಕೇಸ್ಗಳು ದಾಖಲಾಗಿದೆ. ಅಂಗಡಿ ತೆಗಿಬಾರದು, ಲಾಕ್ಡೌನ್ ಇದೆ, ಕಟ್ಟುನಿಟ್ಟಿನ ರೂಲ್ಸ್ ಇದೆಲ್ಲ ಹೇಳಿದ್ದಾರೆ. ಬಟ್ ಸ್ಟಿಲ್ ಒಂದಷ್ಟು ಅಂಗಡಿಗಳು ತೆಗೆದಿದ್ದಾರೆ, ಹಾಗಾಗಿ ಬೇಕರಿ ಇದೆಯಂತದ್ರು. ಸೊ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ನಿಮ್ಮೆಲ್ಲರ ಗಮನಕ್ಕೆ. ಇದು ಹಾವೇರಿಯಿಂದ ಬರ್ತಿರುವಂತಹ ಸುದ್ದಿ. ಯಾದಗಿರಿಯಲ್ಲಿ